ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಲಜಷ್ಟನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಆಪನಿತು ತೇಳುವೆ ಪರಮ ಭಗವದ್ಭಕ್ತರಿತನಾದರದು ಕೇಳುವುದು. 13 ಹೇಳಿದರು. ಜಲಜನಾಭನ ಮೂರ್ತಿಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲ್ಲಿ ಚಳಿಬಿಸಿಳು ಮಳೆಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದೊಳಿಹ ಗಂಧವೇ ಸುಗಂಧವು ಜಲವೇ ರಸ ರೂಪವೇ ಸುದೀಪವು ಎಲರು ಚಾಮರ ಶಬ್ದ ವಾದ್ಯಗಳರ್ಪಿಸಲು ಒಲಿವಾ. ಇಲ್ಲಿ ಹೇಳುತ್ತಾರೆ ಭಗವಂತನನ್ನ ಪೂಜಾ ಮಾಡಲಿಕ್ಕೆ ವಿಶೇಷವಾಗಿರತಕ್ಕಂಥ ಪೂಜಾ ಸಾಮಗ್ರಿಗಳು ಪಂಚಭೂತಗಳಲ್ಲಿ ತುಂಬಿವೆ. ಸಾಮಾನ್ಯವಾಗಿ ನಾವು ಹೊರಗೆ ಪೂಜೆ ಮಾಡುವಾಗ ಪೂಜಾ ಸಾಮಗ್ರಿಗಳಲ್ಲೇ ಮನಸ್ಸು ಹೋಗ್ಬಿಡ್ತಾ ಇರುತ್ತೆ. ಆ ತಂಬಿಗೆ ಹಾಗಿಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು, ಆ ಸಾಲಿಗ್ರಾಮ ಇದು ಮಾಡಬೇಕು, ಇದರಲ್ಲೇ ಮನಸ್ಸಿರುತ್ತೆ. ಒಳಗೆ ಒಬ್ಬ ದೇವರಿದ್ದಾರೆ ಎಂಬ ಎಚ್ಚರವೇ ಸಾಮಾನ್ಯತಃ ಹೋಗ್ಬಿಟ್ಟಿರುತ್ತೆ. ಬಹಳ ಅಭ್ಯಾಸ ಮಾಡಿದವರಿಗೆ ಇವರು ಏನು ಮಾಡುತ್ತಾ ಇದ್ರೂ ಕೂಡ ಅಲ್ಲಿ ಭಗವಂತನನ್ನೇ ನೋಡ್ತಾ ಮಾಡುತ್ತಾರೆ. ಹಾಗಲ್ಲದೆ ಸಾಮಾನ್ಯವಾಗಿ ಹೋದಾಗ ಪೂಜಾ ಮುಗಿಯುವ ಪರ್ಯಂತವೂ ಕೂಡ ದೇವರೊಬ್ಬರಿದ್ದಾನೆ ಪ್ರತ್ಯೇಕ. ಕದಲದೇ ಇರುವ ಮುಹೂರ್ತಿಯಲ್ಲಿ ಕದಲುವಂಥ ಸ್ವಾಮಿ ಒಬ್ಬನಿದ್ದಾನೆ ಎಂಬ ಎಚ್ಚರವೇ ಹೋಗ್ಬಿಟ್ಟಿರುತ್ತೆ. ಅವಸರ ಅವಸರ ಪೂಜಾ ಮುಗಿಬೇಕು, ಆ ಕಾರ್ಯಕ್ರಮ ಆಗಬೇಕು, ಗಂಧ ಪುಷ್ಪ ಆ ಸಂಗ್ರಹ ಮಾಡುವುದರಲ್ಲೇ ಮನಸ್ಸಿರುತ್ತೆ. ಅವಾಗೇನಾಯಿತು, ಒಂದು 3 ಗಂಟೆ ಪೂಜಾ ಮಾಡಿದರೂ ಕೂಡ 3 ನಿಮಿಷವೂ ದೇವರಲ್ಲಿ ಮನಸ್ಸಿಲ್ಲ. ಅಂಥ ಕಾಲಕ್ಕೆ ಅದು ಬಿಡುವಂತ ಹೇಳ್ತಾ ಇಲ್ಲ. ಎಷ್ಟು ಕಾಲ ಈ ಕಾರ್ಯಕ್ರಮ ಇರುತ್ತೋ ಅಷ್ಟು ಕಾಲ ದೇವರಲ್ಲೇ ಮನಸ್ಸಿಡ್ಲಿಕ್ಕೆ ನೋಡಿ, ಆದಷ್ಟು ನೋಡಿ ಎಂದು. ಇನ್ನೊಂದು ಪೂಜೆ ಯಾವುದಾದ್ರೂ ಇದೆಯಾ, ಯಾವುದಾದ್ರೂ ವಿಧಾನ ಇದೆಯಾ? ನಮ್ಮ ಮನಸ್ಸು ಇರಲೇಬೇಕು. ನಮ್ಮ ಮನಸ್ಸು ಅಲ್ಲಿಲ್ಲದಿದ್ದರೆ ಸಾಧ್ಯವೇ ಇಲ್ಲ ಪೂಜೆ ಮಾಡೋದು. ಅಂಥ ಪೂಜೆ ಇದು ಕೊಟ್ಬಿಟ್ರೆ ಕಂಪಲ್ಸರಿ ಮನಸ್ಸು ಇದ್ದೇ ಇರುತ್ತಲ್ಲ ಅಂದರೆ ಅಂಥ ಪೂಜೆಯನ್ನು ಹೇಳಿಕೊಡ್ತಾ ಇದ್ದ. 5 ಭೂತಗಳಲ್ಲಿ ಭಗವಂತನಿಗೆ ವಿಶೇಷವಾಗಿರತಕ್ಕಂಥ ಪೂಜೆಯನ್ನು ಮಾಡುವ ಸಾಮಗ್ರಿಗಳು ತುಂಬಿವೆ, ಅದನ್ನು ಹೇಳ್ತಾ ಇದ್ದ. ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ, ಕಮಲನಾಭನ ಭಗವಂತನ ವಿಶೇಷವಾಗಿರುತ್ತೆ. ಕಮಲನಾಭ ಅಂತ ಯಾಕೆ ಹೇಳಿದ್ರೆ, ಇಲ್ಲಿ ಹೇಳಿದರೆ ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟದ್ದು ಕಮಲ, ಆ ಕಮಲಕ್ಕೆ ಹುಟ್ಟು ಕೊಟ್ಟವ ಸ್ವಾಮಿ ಅಂದರೆ ಕಮಲದ ಮೂಲಕ ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟವ. ಆಚಾರ್ಯ ಬನ್ನಿ ಮೇಲೆ ಅಲ್ಲ ಮೇಲೆ ಬನ್ನಿ ಚೇರ ಇಲ್ಲ ಚೇರ ಚು ಕಾಲ್ ನೋವು ಅಂತ ನಾನು ಮೇಲೆ ಕೊಡ್ತಾ ಅಂದ್ರೆ ಬ್ರಹ್ಮದೇವರಿಗೆ ಹುಟ್ಟುಕೊಂಡವ ಸ್ವಾಮಿ ಅಂದರೆ ಜಗತ್ತಿಗೆ ಹುಟ್ಟುಕೊಟ್ಟವರು ಬ್ರಹ್ಮದೇವರಾದರೆ ಬ್ರಹ್ಮದೇವರಿಗೆ ಹುಟ್ಟುಕೊಟ್ಟವ ಸ್ವಾಮಿ. ಅದಿತಲ್ಲಿ ಭಾಗವತದ ಮೊದಲನೇ ಶ್ಲೋಕದ ಏನು ಅರ್ಥ ಇದೆ ಅದನ್ನೇ ಹೇಳ್ತಾ ಇದ್ದಾರೆ. ಜನ್ಮಾದ್ಯಸಯತಃ ಅಂತ ಹೇಳಿದ್ದಾರೆ. ಈ ಜಗತ್ತಿಗೆಲ್ಲ ಯಾರಿಂದ ಹುಟ್ಟು ಬಂದಿದೆಯೋ ಅಂಥ ಆದ್ಯ ಯಾರು, ಬ್ರಹ್ಮದೇವರು. ಅವನಿಗೂ ಹುಟ್ಟು ಯಾರಿಂದ ಬಂತೋ, ಅವನು ಜಲಜನಾಭ ಅಂದರೆ ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ. ಅಂದರೆ ಅರ್ಥ ಏನಾಯಿತು, ಒಂದೇ ಮಾತಿನಲ್ಲಿ ಮೂರ್ತಿಯನ್ನ ಎಂಥ ಮೂರ್ತಿಯನ್ನು ಚಿಂತನೆ ಮಾಡಬೇಕು ಅಂದರೆ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಜಗತ್ತಿಗೆ ಹುಟ್ಟುಕೊಟ್ಟ ಮೂರ್ತಿಯನ್ನು ನೆಲೆಸಿ ಮನಸ್ಸಿನಲ್ಲಿ ನೆಲೆಗೊಳಿಸಬೇಕು. ಅದರಿಂದ ಅರ್ಥ ಏನಾಯಿತು, ಬ್ರಹ್ಮಾದಿ ಸಕಲ ಚೇತನ ಜಗತ್ತು ಮತ್ತು ಜಡದಿಂದ ಕೂಡಿರತಕ್ಕಂಥ ಜಗತ್ತು, ಜಡಚೇತನಾತ್ಮಕ ಜಗತ್ತೆಲ್ಲವೂ ಕೂಡ ದೇವರ ಅಧೀನ ಅಂತ ಆ ಒಂದು ಮಾತಿನಲ್ಲೇ ಬಂತು. ರೂಪವನ್ನು ತಿಳಿಸಿಕೊಟ್ಟು ಎರಡನೆಯದು ಗುಣ, ಅಂದರೆ ಅವನ ವಿಶೇಷವಾದ ಗುಣ ಏನು ಅಂದು ಎಲ್ಲ ಅವನ ಅಧೀನದಲ್ಲಿದೆ, ಅಥವಾ ಅವ ಏನು ನಮ್ಮನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಅರ್ಥ ಮಾಡಿಕೋಬೇಡಿ.
ಅವನ ಅಧೀನದಲ್ಲಿ ಯಾಕಿದೆ ಅಂದ್ರೆ ಅವನೊಬ್ಬನೇ ಸ್ವತಂತ್ರ, ಮಿಕ್ಕವರೆಲ್ಲ ಅಸ್ವತಂತ್ರರಾದ್ದರಿಂದ ನಾವು ಅವನಿಗೆ ಅಧೀನರಾಗಲೇಬೇಕಾಗಿದೆ. ಅವನೇ ನಾವು ಸ್ವತಂತ್ರರಾಗಿದ್ರೆ ನಮ್ಮನ್ನೇನು ಹೊಡೆದು ಬಡಿದು ಏನೋ ಮಾಡಿ ನಮ್ಮ ಆತನ ಕಾಲು ಕೈ ಇಟ್ಕೊಂಡಿದ್ರೆ ಕಾಲು ಕಡೆಗೆ ಅಪ್ಪ ನಮ್ಮನ್ನ ಸ್ವಾಧೀನ ಮಾಡಿಕೊಂಡ. ಇಲ್ಲಿ ಹಾಗಲ್ಲ, ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಬಿದ್ದಿದ್ದಾನೆ, ಯಾರು ಮಾಡೋದಿಕ್ಕಿಲ್ಲ, ನಾವು ಹೋಗಿ ಸ್ವಲ್ಪ ಸಹಾಯ ಮಾಡಿದ್ವು. ನೋಡಿದವರೆಲ್ಲೇನು, ಅಯ್ಯೋ ಇವರು ಅವರ ಅಧೀನ ಅಂತ ಹೇಳಿದರೆ ನಾವಾಗಿ ಅವನನ್ನ ಕರ್ಕೊಂಡು ಬಂದು ಕೈ ಕಾಲು ಕಟ್ಟಾಕಿ ಏನೋ ಮಾಡಿದಂತೆ. ಏನೂ ಇಲ್ಲ, ನಮಗಾಗಿ ಏನೂ ಮಾಡಿಕೊಳ್ಳಲಾರದ ಸ್ಥಿತಿಯಲ್ಲಿದ್ದರೆ ಕರುಣೆಯಿಂದ ನಮಗೆಲ್ಲ ಮಾಡುವ ನಾಥ ಅವನೊಬ್ಬನೇ. ಹಾಗಾದರೆ ನಮ್ಮ ಶರೀರ, ನಮ್ಮ ಇಂದ್ರಿಯಗಳು, ನಮ್ಮ ಪ್ರಾಣ ಎಲ್ಲವೂ ಕೂಡ ಸ್ವಾಮಿಯ ಅಧೀನ ಎಂಬ ಆ ಒಂದು ವಿಶೇಷ ಗುಣಚಿಂತನೆಯನ್ನ ಕೊಡ್ತಾ ಇದ್ದಾರೆ. ಜಲಜನಾಭನ ಎಂಬ ಆ ಒಂದು ಶಬ್ದದಿಂದಲೇ ಆತನ ಮೂರ್ತಿಯನ್ನ ತಿಳಿಸಿಕೊಟ್ರು, ಇಡೀ ಜಗತ್ತು ಅವನ ಅಧೀನ ಅಂತ ತಿಳಿಸಿಕೊಟ್ರು. ಮೂರನೆಯದು ಅವ ಸ್ವತಂತ್ರ, ನಾವು ಶುದ್ಧ ಅಸ್ವತಂತ್ರರು ಎಂಬುದು ತಿಳಿಸಿಕೊಟ್ರು. ಈ ಚಿಂತನೆ ಪ್ರಧಾನವಾಗಿ ಮಾಡಬೇಕು, ಧ್ಯಾನದಲ್ಲಿ ಬರಬೇಕಾಗಿದ್ದೇ ಈ ಚಿಂತನೆ. ಅವನೇ ಸ್ವತಂತ್ರ, ನಾವು ಅಸ್ವತಂತ್ರರು ಎಂಬ ಶುದ್ಧ ಚಿಂತನೆ ಬರಬೇಕು. ಅದಕ್ಕೆ ಜಲಜನಾಭನ ಮೂರ್ತಿ ಅಂದರು. ಜಲಜನಾಭ ಅಂತಂದ್ರೆ ಜಲಜ ಅಂದ್ರೆ ಕಮಲ, ಕಮಲ ಆ ಕಮಲದಂತೆ ಹೊಕ್ಕುಳ್ಳವನು ಪರಮಾತ್ಮ ಅಲ್ಲ. ಜಲಜವೇ ನಾಭಿಯಲ್ಲಿ ಇರತಕ್ಕಂಥವ, ನಾಭಿಯಿಂದ ಜಲಜವನ್ನ ಪಡೆದವ. ಅಲ್ಲ, ನಾಭಿ ಎಂಬತಕ್ಕಂಥ ಬುದ್ಧಿಯನ್ನು ಮತ್ತೆ ಯಾರಿಗೆ ಹುಟ್ಟು ಹುಟ್ಟುವವರಿಗೆ ನಾಭಿ ಇರ್ತದೆ ಅಂತ. ಯಾಕಂದ್ರೆ ತಾಯಿಯ ಗರ್ಭದಿಂದ ಬರುವ ಎಲ್ಲಾ ಪದಾರ್ಥಕ್ಕೂ ಕೂಸಿಗೆ ಆ ಹೊಕ್ಕಳ ಮುಖಾಂತರವಾಗಿ ಹೋಗ್ತದೆ. ಹೊಕ್ಕಳದ ಹುರಿಯನ್ನ ಕಟ್ ಮಾಡ್ತಾರೆ, ಆಮೇಲೆ ತಾಯಿ ಬೇರೆ ಆಗ್ತಾಳೆ, ಮಗು ಬೇರೆ ಆಗ್ತದೆ. ಹಾಗಾದ್ರೆ ಭಗವಂತನಿಗೆ ನಾಭಿ ಇದೆ ಅಂತಂದ್ರೆ ಈ ನಾಭವುಳ್ಳಂತ ಭಗವಂತನಿಗೆ ಒಬ್ಬ ತಾಯಿ ಇರಬೇಕು ಅಂತ ಅರ್ಥ ಆಗಲ್ಲ. ಇಲ್ಲ, ಯಾಕಂದ್ರೆ ಲೌಕಿಕ ದೃಷ್ಟ ಅಂತ. ಲೌಕಿಕದಲ್ಲಿ ನಿಮಗೆ ನಾಭಿ ಎಂಬುದು ಹೌದು, ಮಗುವಿನ ನಾಭಿಗೂ ತಾಯಿಯ ಕರುಳಿಗೂ ಆಪ್ಯಾಯಿನಿ ಎಂಬ ನಾಡಿ ಷೋಡಶೀಲಿ ಚೆನ್ನಾಗಿ ಕೊಡ್ತಾರೆ. ಆಪ್ಯಾಯಿನಿ ನಾಡಿ ಮೂಲಕ ರಸವೆಲ್ಲ ಬರುತ್ತೆ ಅಂತ ಹೇಳ್ತಾರೆ, ಸತ್ಯ. ಆದರೆ ಬಿಂಬ ಸಂಸ್ಥಾಪನಾ ಪ್ರಕರಣ ಅಂತ ಷೋಡಶೀಲಿ ಕೊಡುತ್ತಾ ಬಿಂಬಮೂರ್ತಿಗೆ ಗಂಭೀರ ನಾಭಿ ಅಂತ ಹೇಳ್ತಾರೆ. ದೇವರಿಗೆ ನಾಭಿ ಇದೆ, ಅದು ನಮ್ಮಂಥ ನಾಭಿ ಅಲ್ಲ. ನಾಭಿ ಇದ್ದಷ್ಟು ಮಾತ್ರಕ್ಕೆ ಅದಕ್ಕೆ ಇದೇ ಪ್ರಯೋಜನ ಎಂಬುದು ಸಾರ್ಥಕ್ಯ ಅಂತ ಶಾಸ್ತ್ರಕ್ಕೆ ಎಲ್ಲೂ ಹೇಳಿಲ್ಲ. ಆದ್ದರಿಂದ ಇಲ್ಲ, ಅಲ್ಲ ಶಾಸ್ತ್ರ ವಿಚಾರ ಹೇಳಿದ್ದವರು, ಶಾಸ್ತ್ರ ವಿಚಾರ ಪೂರ್ಣವಾಗಿ ಕೇಳ್ತಾ ಇದ್ದಾರೆ. ಸತ್ಯವಾದ ವಿಚಾರ ಅಂದ್ರೆ ಇಷ್ಟು ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದು ಕೊಡ್ತಾ ಇದ್ದಾನೆ, ಅದು ಅವರಿಗೆ ಬೇಕಾಗಿಲ್ಲ ಅಂತ ತೋರಿಕೊಟ್ಟರು. ಯದ್ಯಪಿ ನಾಭಿಯ ಒಂದು ಉಪಯೋಗ ಹೇಳುತ್ತಾರೆ, ಪರಕಾಯ ಪ್ರವೇಶಾರ್ಥಂ ಅಂತ ಹೇಳ್ತಾರೆ. ಸ್ಥೂಲ ಶರೀರ ಸೃಷ್ಟಿ ಪ್ರಕರಣದಲ್ಲಿ ಜೀವನಿಗೆ ಇಚ್ಛಾ ಕೊಟ್ಟು ಪರಕಾಯ ಪ್ರವೇಶ ಮಾಡಲಿಕ್ಕಾಗಿ ನಾಭಿ ಅಂತ. ನಾವು ಪರಕಾಯ ಪ್ರವೇಶ ಎಲ್ಲಿಗೆ ಮಾಡ್ತೀವಿ? ನಾವು ನಮ್ಮ ಕಾಯದಲ್ಲೇ ನಾವು ಇಲ್ಲಿಗೆ ಸಾಕಾಗ್ಬಿಟ್ರಿ, ನಿಮ್ಮ ಕಾಯ ನಾವೇ ಪ್ರವೇಶ ಮಾಡ್ತೀವಿ. ಅದಕ್ಕೆ ಆ ನಾಭಿಯನ್ನ ಭಗವಂತ ಕೊಟ್ಟದ್ದು ನಮಗೆ ಈ ಅರ್ಥವಾಗಿ. ಹಾಗಾದರೆ ನಾಭಿ ಎಂಬುದು ನಿಮ್ಮ ಮಾತಿನ ಪ್ರಕಾರ ಮತ್ತು ಮೂಲಕ್ಕೆ ಹೊರಟರೆ, ಮೂಲಕ್ಕೆ ಹೊರಟರೆ ಜೀವನ ಸ್ವರೂಪ ದೇಹ, ಅದಕ್ಕಂತೂ ಹುಟ್ಟಿಲ್ಲ, ದೇವರು ಹುಟ್ಟಾಕಲಿಲ್ಲ ಜೀವನ ಸ್ವರೂಪ ದೇಹ. ಆ ಸ್ವರೂಪ ದೇಹದಲ್ಲಿ ನಾಭಿ ಉಂಟೋ ಇಲ್ಲವೋ ಅಂತ ಪ್ರಶ್ನೆ. ಜೀವನಿಗೆ ಆಕಾರ ಉಂಟೋ ಇಲ್ಲವೋ ಅಂದರೆ ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜರು ತುಂಬಾ ಸುಂದರವಾಗಿ ಸಮರ್ಥನೆ ಮಾಡುತ್ತಾರೆ. ಜೀವನಿಗೆ ಕೈ ಕಾಲು ಮೊದಲಾದ ಇಡೀ ಅವಯವಗಳಿವೆ ಎಂಬುದನ್ನು ಹೇಗೆ ಸಮರ್ಥನೆ ಮಾಡುತ್ತಾರೆ ಅಂದರೆ, ಸುತ್ತು ಇರುವ ದೇಹ ಲಿಂಗ ದೇಹ, ಅದು ಜಡ. ಈ ಜಗತ್ತಿನಲ್ಲಿ ಜಡ ಯಾವುದೂ ಕೂಡ ಕೈಕಾಲಿದ ಜಡ ಯಾವುದೂ ಇಲ್ಲ. ಎಲ್ಲ ಗೋಳಾಕಾರ, ಚತುರಸ್ರಾಕಾರ ಇಂಥ ಆಕಾರ ಇರತ್ತಷ್ಟೇ ಹೊರತು ಜಡ. ಜೀವಾಕಾರಗಳು ಅಲ್ಲಲ್ಲ, ಇಲ್ಲಿ ಲಿಂಗದೇಹ ಹೇಗಿದೆ, ಜೀವನ ಆಕಾರದಲ್ಲೇ ಇದೆ. ಜೀವನಿಗೊಂದು ಆಕಾರವೇ ಇಲ್ಲದಿದ್ದರೆ ಜಡ ಅದಕ್ಕೊಂದು ಆಕಾರ ಹೇಗೆ ಬರ್ತಾ ಇತ್ತು? ಅಂದ್ರೆ ಆಕಾರವೇ ಇಲ್ಲ ಜೀವನಿಗೆ ಅಂತ ಹೇಳುವ ಮತವನ್ನು ನಿರಾಕರಣೆ ಮಾಡೋ ಕಾಲಕ್ಕೆ ಯುಕ್ತಿ ಮಲ್ಲಿಕಾದಲ್ಲಿ ಹೇಳ್ತಾರೆ, ಆಕಾರ ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಕರಚರಣಾದಿ ಅವಯವಗಳಿರತಕ್ಕಂಥವ ಜೀವ ಅಂತ ಹೇಳಿದರೆ ಆ ಜೀವ ಸ್ವರೂಪ ದೇಹದಲ್ಲಿ ನಾಭಿಯನ್ನು ಒಪ್ಪಲೇಬೇಕಾಗುತ್ತೆ, ಎಲ್ಲ ನಾಭಿಯನ್ನು ಹೇಳುತ್ತಾರೆ. ಹಾಗಾದರೆ ಜೀವನ ಸ್ವರೂಪ ದೇಹ ಅದಕ್ಕೆ ಹುಟ್ಟೇ ಇಲ್ಲ, ಹುಟ್ಟಿಲ್ಲದಕ್ಕೆ ನಾಭಿ ಬಂತಲ್ಲ, ಅದು ಹೇಗೆ? ನಾಭಿ ಅಂತಿದ್ರೆ ತಾಯಿಯ ಕರಳಿಂದ ಇವನಿಗೆ ರಸ ಬರಲಿಕ್ಕಾಗಿಯೇ ನಾಭಿಯ ಕಲ್ಪನಾ ಅಂತ ನಾವು ಅಂದುಕೊಂಡರೆ ಸ್ವರೂಪ ದೇಹಕ್ಕೆ ಯಾವ ತಾಯಿ ಬೇಕಾಗಿತ್ತು? ಅದಕ್ಕೆ ಹುಟ್ಟೇ ಇಲ್ಲ,
ಜೀವನಿಗೆ, ಅಲ್ಲೂ ನಾಭಿ ಇದೆ. ಹಾಗೆ ಭಗವಂತನಿಗೂ ನಾಭಿ ಇದೆ. ಅಂದ್ರೆ ನಾಭಿ ಎಂಬುದು ಆ ರಸ ಸ್ವೀಕಾರ ಮಾಡಲಿಕ್ಕೆ, ಶರೀರ ಬೆಳೀಲಿಕ್ಕೆ ಸ್ಥೂಲ ದೇಹದಲ್ಲಿ ಉಪಯೋಗ ಆಗುತ್ತೆ ಅಷ್ಟೇ ಹೊರತು ಸ್ವರೂಪ. ಅದರಿಂದ ಜಲಜನ ಆಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ, ಮನದಲ್ಲಿ ನೆಲೆಗೊಳಿಸಿ ಎಂಬ ಶಬ್ದದಲ್ಲೇ ಎಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಏನದು ಅಂದ್ರೆ ಗುರುಗಳ ಮೂಲಕ, ಗುರುಗಳ ಉಪದೇಶದ ಮೂಲಕ ಧ್ಯಾನ ಉಪಾಸನ ಎಂಬುದನ್ನು ಚೆನ್ನಾಗಿ ಕಲಿಯಬೇಕು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿದರೆ ಅದಕ್ಕೆ ನಮ್ಮ ವ್ಯಾಸ ತತ್ವಜ್ಞರು ಮಾನಸ ಪೂಜಾ ಪ್ರಕರಣ ಅಂತ ಅದನ್ನು ಬರೆದಿದ್ದಾರೆ. ನಮ್ಮ ಶೇಷದಾಸರು ಅದ್ಭುತವಾಗಿ ಮಕಸುಳಾದಿಯಲ್ಲಿ ತಿಳಿಸಿಕೊಟ್ರು. ಇದರಲ್ಲೆಲ್ಲ ಏನು ಬರುತ್ತೆ ಅಂದರೆ ಮೊದಲು ನಾವು ಅಂದರೆ ನಾವು ಹೋಗೋ ಮಾರ್ಗವೇ ನಮಗೆ ಗೊತ್ತಿಲ್ಲ, ಆ ಮಾರ್ಗವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟ ಪ್ರತಿಮಾ ಇಷ್ಟವಾದ್ದು, ಅದು ನಾವು ತಾಮ್ರದ್ದು ಇಟ್ಕೋಬಹುದು ಅಥವಾ ಮರದ್ದು ಆಗಬಹುದು, ಯಾವುದೇ ಆಗಬಹುದು, ಸುಂದರವಾದ ಇಷ್ಟವಾದ ಪ್ರತಿಮೆಯನ್ನ ಮುಂದಿಟ್ಟುಕೊಂಡು ಆ ಪ್ರತಿಮೆಯನ್ನೇ ಇಣಿಕಿ ಇಣಿಕಿ ನೋಡತ್ತಾ. ಅಂದ್ರೆ ಹೇಗೆ ಅದನ್ನು ನೋಡಬೇಕು? ಅದರ ಪಾದ ಮೊದಲುಕೊಂಡು ಶಿರಪರ್ಯಂತ ಎಲ್ಲ ಅವಯವಗಳನ್ನ ಒಂದೊಂದು ಅವಯವ ನೋಡುತ್ತಾ ಬರಬೇಕು. ನೋಡಬೇಕು, ಕಣ್ಣು ಮುಚ್ಚಬೇಕು, ಅದರ ಮೂರ್ತಿಯನ್ನ ಮನಸ್ಸಲ್ಲಿ ಮುದ್ರೆ ಹಾಕ್ಲಿಕ್ಕೆ ನೋಡಬೇಕು. ಬರಲ್ಲ, ನೋಡಿದಾಗ ಎಷ್ಟು ಕ್ಲಾರಿಟಿ ಇರುತ್ತೆ, ಕಣ್ಣು ಮುಚ್ಚಿದಾಗ ಅಷ್ಟು ಬರಲ್ಲ. ಅಂದ್ರೆ ಒಂದೇ ಪಾದವನ್ನೇ ನೋಡತಾ 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 ಆ ಮೂರ್ತಿ ಹಾಗೇ ಪ್ರಿಂಟ್ ಇಳಿಬೇಕು. ಹಾಗೆ ಏಕೈಕ ಅವಯವ, ಒಂದೊಂದು ಅವಯವ ಒಂದೊಂದು ಅವಯವ ಆ ಮೂರ್ತಿಯನ್ನು ಚೆನ್ನಾಗಿ ಮನಸ್ಸಲ್ಲಿ ಮುದ್ರೆ, ಅದರಲ್ಲಿ ಏನು ಕಾಲುಂಗರ್ ಇರುತ್ತೆ, ಕಿರೀಟ ಇರುತ್ತೆ, ಏನೇನಿರುತ್ತೆ ಎಲ್ಲ ಹಾಗೇ ಬರುವಂತೆ ಮಾಡಿದರೆ ಆ ಪ್ರಯತ್ನ, ಅದನ್ನ ವಾಸನಾಮಯ ಪ್ರತಿಮಾ ಅದರ ಅಪರೋಕ್ಷ, ವಾಸನಾ ಪರೋಕ್ಷ ಅಂತಾರೆ. ಅಂದರೆ ಪ್ರತಿಮಾ ಚೆನ್ನಾಗಿ ಮನಸ್ಸಲ್ಲಿ ಕೂತು ಬಿಡುತ್ತೆ. ಅದೇ ದೇವರಲ್ಲ, ಅದು ಹೊರಗಿನ ಪ್ರತಿಮೆ ಏನು ತಯಾರಾಗಿರುತ್ತೆ ಅದರಂತೆ ವಾಸನೆಯಿಂದ ತಯಾರಾದ ಪ್ರತಿಮಾ ಅಷ್ಟೇ ಹೊರತು ನಾವು ಮನಸ್ಸು ನಡೆಸಿ ನಾವು ದೇವರು ಅಂತ ಸ್ಮರಣೆ ಮಾಡ್ತೀವಿ. ಮಾಡಿದ ಕೂಡಲೇ ಮನಸ್ಸಿನಲ್ಲಿ ಒಂದು ಪ್ರತಿಮಾ ಬರುತ್ತೆ, ಅದು ಶ್ರೀನಿವಾಸ ದೇವರು ಸರ್ವಥ ಅಲ್ಲ. ಮನಸ್ಸಿನಲ್ಲಿ ಪ್ರತಿಮಾ ಬಂದರೆ ಅದು ಶ್ರೀನಿವಾಸ ದೇವರು ಅಲ್ಲ, ಅಲ್ಲೇ ಎಡವು ಬಿಡ್ತಾ ಇರ್ತೀವಿ ನಾವು. ಶ್ರೀನಿವಾಸ ದೇವರು ಒಂದೊಂದು ಕಲ್ಪನೆ ಫೋಟೋ ಬಂದ್ಬಿಡುತ್ತೆ, ಬಂದು ಕೊಳ್ಳೆ ಅದೇ ದೇವರು ಅಂತ ನಮಸ್ಕಾರ ಮಾಡ್ತೀವಿ. ಆ ದೇವರ ಬೈದಂತ ಆಗುತ್ತೆ, ನ ಪ್ರತೀಕೆ ನಹಿ ಸಹ ಅಂತ. ಅಂದರೆ ಒಳಗೆ ನಾವು ಬಂದದ್ದು ಯಾವುದು ಅಂದರೆ ಪ್ರಾಕೃತವಾದ ಮನೋವಿಕಾರ ಅಂದರೆ ವಿಶೇಷ ಸಂಸ್ಕಾರಗಳೇನಿರುತ್ತೆ ಆ ಸಂಸ್ಕಾರಗಳಿಂದ ಏರ್ಪಟ್ಟ ಪ್ರತಿಮಾ. ಅದರೊಳಗೆ ಬೇರೆ ದೇವರಿದ್ದಾರೆ ಅಂತ ಚಿಂತನೆ ಮಾಡಬೇಕಷ್ಟೇ ಹೊರತು ಅದನ್ನೇ ದೇವರು ಅಂತ ಚಿಂತನೆ ಮಾಡಬಾರದು. ಆ ಒಳಗಿರುವ ಸಂಸ್ಕಾರಗಳಿಂದ ಏರ್ಪಟ್ಟ ಪ್ರತಿಮಾ, ಮನೋ ಸಂಸ್ಕಾರಗಳಿಂದ ಏರ್ಪಟ್ಟದ್ದು, ಅದರೊಳಗೆ ಭಗವಂತನನ್ನ ಚಿಂತನೆ ಮಾಡುತ್ತಾ ಬಂದರೆ ಅದು ನೆಲೆಗೊಳಿಸಿ ಎಂಬ ಶಬ್ದ ಹೇಳ್ತಾ ಇದೆ. ಅದರಲ್ಲೂ ವಿಜಯದಾಸರು ತುಂಬಾ ಹೇಳ್ತಾರೆ ಗುರುಗಳ ಮುಖೇನ ಆ ಭಗವಂತನನ್ನ ಹೇಗೆ ಹೇಗೆ ಚಿಂತನೆ ಮಾಡಬೇಕು ಅಂತ ಗುರುಗಳು ಹೇಳಿಕೊಟ್ರೆ ಆ ಮೂರ್ತಿಯನ್ನ ನೆಲೆಗೊಳಿಸಿ ಆ ಮೂರ್ತಿಯಲ್ಲಿ ದೇವರ ಚಿಂತನೆ ಮಾಡುತ್ತಾ ಗುರುಗಳು ಹೇಳುತ್ತಾರೆ ಅಪ್ಪ ಇಂತಿಂಥ ಗುಣಗಳು ನೀನು ಉಪಾಸನೆ ಮಾಡಬೇಕು. ಯದ್ಯಪಿ ಗುಣಗಳು ನಾವು ಮನುಷ್ಯರಿಗೆ ಉಪಾಸನೆ ಮಾಡಬೇಕು ಅಂತ ಇಟ್ಟದ್ದೇ ನಾಲ್ಕು, ಸತು ಚಿತ್ತು ಆನಂದ ಆತ್ಮ ಅಂತ ನಾಲ್ಕೇ ಇಟ್ಟದ್ದು. ಅದರಲ್ಲಿ ಮನುಷ್ಯೋತ್ತಮರಿಗೆ ನಾಲ್ಕು, ಮನುಷ್ಯಾತಮರು ನಮಗೆಲ್ಲ ಕೂಡ ಒಂದೇ ಆತ್ಮ ಅಂತ ಗುಣ, ಮಮಸ್ವಾಮಿ ಹರನಿತ್ಯಂ ಸರ್ವಸ್ವ ಪತಿರೇವಚ ಅಂತ. ಆದರೆ ಅಲ್ಲಿ ಒಬ್ಬರು ವ್ಯಾಖ್ಯಾನಕಾರರು ಪ್ರಶ್ನೆ ಮಾಡಿಕೊಳ್ತಾರೆ, ಬರೀ ಆತ್ಮ ಅಂತ ಒಂದು ಗುಣ ಉಪಾಸನೆ ಮಾಡಬೇಕು ಅಂತ ನಮಗೆ ನಿಯಮ ಮಾಡಿದರೆ ಹರಿಕಥಾಮೃತಸಾರದಲ್ಲಾಗಲಿ ಶಾಸ್ತ್ರದಲ್ಲಾಗಲಿ ಅನೇಕ ಗುಣಗಳ ರಾಶಿಯನ್ನು ಪರಿಚಯ ಮಾಡಿಕೊಡ್ತಾರಲ್ಲ, ಈ ಗುಣಗಳನ್ನು ನಾವು ಚಿಂತನೆ ಮಾಡಬೇಕೋ ಬಿಡಬೇಕೋ ಅಂತ ಪ್ರಶ್ನೆ ಅಲ್ಲೇ ಬಂದೇ ಬರುತ್ತದೆ. ಯಾಕೆ ಇಷ್ಟೆಲ್ಲ ಗುಣಗಳು ಹೇಳ್ತಾರೆ? ಯಾವುದು ಚತುರ್ದಶಿಯಲ್ಲಿ ಪಾಪ ಅಲೇಪ ಪ್ರಕರಣದಲ್ಲಿ ಗುಣಗಳ ಪಟ್ಟಿಯನ್ನೇ ಕೊಡುತ್ತಾರೆ. ಅವ್ಯಾಹತ ಷಡ್ಗುಣೇಶ್ವರ್ಯ ಪೂರ್ಣತ್ವ ಅದು ಇಂದ್ರನಾಮ ಇಂಥದೆಲ್ಲ ಹೇಳುತ್ತಾರೆ. ಅಲ್ಲ ಅವೆಲ್ಲ ಚಿಂತನೆ ಮಾಡಬೇಕೋ ಇಲ್ಲೋ ಅಂದರೆ ಸ್ಮರಣೆಗೂ ಉಪಾಸನೆಗೂ ಬಹಳ ವ್ಯತ್ಯಾಸ. ಭಗವಂತನ ಗುಣಗಳ ಸ್ಮರಣೆ ಮಾಡುವ ಅಧಿಕಾರ ನಮಗಿದೆ, ಏಕಾಗ್ರವಾಗಿ ಒಂದೊಂದು ಗುಣವನ್ನು ಉಪಾಸನೆ ಮಾಡುವ ಅಧಿಕಾರ ನಮಗಿಲ್ಲ. ಅದರಲ್ಲೇ ಅವರು ಹೇಳ್ತಾರೆ, ಅದಕ್ಕೆ ದಾಸರಾಯರು ಒಂದು ಗುಣದೋಳು ಅನಂತ ಗುಣಗಳು ಅಂತ ತಿಳಿಸಿಕೊಟ್ಟದ್ದು ಅದಕ್ಕೆ. ಯಾಕೆ ಅಂದರೆ ನಮಗೆ ಎಲ್ಲಾ ಗುಣಗಳನ್ನು ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕವಾಗಿ ಉಪಾಸನೆ ಮಾಡುವ ಅಧಿಕಾರ ಇಲ್ಲದಿದ್ದರೂ ಕೂಡ ನಾವು ಉಪಾಸನೆ ಮಾಡುವಂಥ ಆತ್ಮ ಮಮಸ್ವಾಮಿ ಹರನಿತ್ಯಂ ಅದನ್ನು ಕನ್ನಡದಲ್ಲಿ ಹೇಳಿದರು ದಾಸರು.
ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ ಭಿನ್ನರಹಿತ ಅಖಿಳ ಜಗದ ಅಂತರ್ಯಾಮಿ ಅಂತ ಹೇಳಿದರೆ ಆ ಅಖಿಳ ಜಗದ ಅಂತರ್ಯಾಮಿ ಎಂದು ಭಗವಂತನ ಚಿಂತನೆ ಮಾಡುವ ಒಂದು ಗುಣ ಇದೆ, ಆತ್ಮಗುಣ, ಆತ್ಮತ್ವ ಗುಣ. ಆ ಗುಣದೊಳಗೆ ಅನಂತ ಗುಣಗಳು ತುಂಬಿವೆ ಎಂಬ ಚಿಂತನೆ ಮಾಡಿ ಆ ಗುಣವನ್ನು ಚಿಂತನೆ ಮಾಡಿದರೆ ನಮಗೆ ಎಲ್ಲಾ ಗುಣ ಚಿಂತನೆ ಮಾಡಿದ ಫಲ ನಮಗೆ ಚೂರು ಯೋಗ್ಯತೆಗೆ ಎಷ್ಟಿದೋ ಅಷ್ಟು ಬರುತ್ತೆ. ಎಲ್ಲಾ ಗುಣಗಳ ಸ್ಮರಣೆ, ಆ ಗುಣಗಳೆಲ್ಲ ಈ ಒಂದು ಗುಣದಲ್ಲೇ ತುಂಬಿದೆ ಎಂಬ ಸ್ಮರಣೆ, ನಂತರ ಈ ಗುಣದ ವಿಶೇಷ ಚಿಂತನೆ, ಅದನ್ನೇ ಉಪಾಸನೆ ಅಂತ ಹೇಳಿದೆ. ಯದ್ಯಪಿ ಉಪಾಸನಾ ಶಬ್ದ ನಮ್ಗೆ ಈ ಸಂದರ್ಭದಲ್ಲಿ ಆಡ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ಮನಸ್ಸು ಏಕಪ್ರಕಾರವಾಗಿ ಭಗವಂತನಲ್ಲಿ ನಿಂತಾಗ ಆಡುವ ಶಬ್ದ ಉಪಾಸನ ಅಂತ. ನಮಗೆ ಏಕಪ್ರಕಾರ ಮನಸ್ಸು ಲೌಕಿಕ ವಿಷಯದಲ್ಲಿ ನಿಲ್ಲಲ್ಲ, ದೇವರ ವಿಷಯದಲ್ಲಿ ನಿಲ್ಲುವುದಂತೂ ಸುತರಾಮ ಸಾಧ್ಯ. ಆದ್ದರಿಂದ ಇಲ್ಲಿ ಬರೇ ಸ್ಮರಣೆ ಚಿಂತನೆ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲ್ಲಿ, ಅಂದರೆ ದೃಢವಾದ ಭಕುತಿಯಿಂದ, ಅಂದರೆ ಭಕುತಿಯಲ್ಲಿ ಚಾಂಚಲ್ಯ ಇರುತ್ತಾ ಅಂದರೆ ಹೌದು ಚಾಂಚಲ್ಯ ಇರುತ್ತೆ ಅಂತ ಹೇಳ್ತಾರೆ. ಏನು ಚಾಂಚಲ್ಯ ಭಕ್ತಿಯಲ್ಲಿ? ಚಾಂಚಲ್ಯ ಅಂದರೆ ಎಲ್ಲವನ ಅಧೀನವೋ ಅಲ್ಲವೋ, ಅವನು ಸ್ವತಂತ್ರ, ನಾವು ಪೂರ್ಣ ಅಸ್ವತಂತ್ರರು, ಚೂರು ಹಾಗೂ ಹೀಗೂ ಉಂಟು, ಚೂರು ಸ್ವಾತಂತ್ರ್ಯ ಒಪ್ಪಬೇಕು ನಮಗೆ, ಬಡ ಬರುತ್ತೆ ಇದೆಲ್ಲ ಪ್ರಾಕ್ಟಿಕಲ್ಲಿ ನಡೆಯೋದು. ಎಲ್ಲ ಅವನೇ ಮಾಡಿಸೋದು, ನಾವು ಚೂರು ಮಾಡಬೇಕು ಪ್ರಯತ್ನ, ದೇವರೇ ಮಾಡಿಸೋದು ನಾನೇ ಮಾಡಲು, ಆ ಪ್ರಯತ್ನವೂ ಕೂಡ ಅಲ್ಲಿ ಸ್ವಾತಂತ್ರ್ಯ ನಾ ಚೂರು ಒಪ್ಪಬೇಕು, ಎಲ್ಲ ದೇವರದ್ದೇನು, ದೇವರೇ ನನ್ನಿಂದ ಎಲ್ಲ ಮಾಡಿಸಬೇಕು, ಅಥವಾ ನನ್ನಲ್ಲಿ ಚೂರು ಸ್ವಾತಂತ್ರ್ಯ ಒಪ್ಪಿ ನಾನೊಂದು ಚೂರು ಪ್ರಯತ್ನ, ಅನುಜ್ಞಾನ ಇಚ್ಛಾ ಪ್ರಯತ್ನ ಮೂರು ಬೇಕು ಕರ್ತೃತ್ವ ಅಂತ ಬರಬೇಕಾದರೆ, ಹಾ ನಾನೇ ತಿಳ್ಕೊಂಡು ನಾನೇ ಇಚ್ಛಾ ಪಟ್ಟು ನಾನೇ ಪ್ರಯತ್ನ ಚೂರು ಚೂರು ಮಾಡಿ ನಂತರ ಎಲ್ಲ ದೇವರು ಮಾಡಲಿ. ಚೂರು ದೇವರು ನನಗೆ ಕೊಟ್ಟರೆ ಮೊದಲು ಪ್ರಯತ್ನ ನಾನು ಮಾಡಿದರೆ ಮಿಕ್ಕದ್ದೆಲ್ಲ ದೇವರು ಮಾಡಿಸಲಿ. ಇಂಥ ಎಲ್ಲ ಪ್ರಶ್ನೆಗಳು ತುಂಬಾ 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 ಬರ್ತಾ ಇರುತ್ತೆ. ಅವಾಗೆ ಹೇಗೆ ಗಾಳಿ ಬಂದರೆ ನಾವೇ ಅಲುಗಾಡ್ತಾ ಇರುತ್ತೆ ಸಮುದ್ರದಲ್ಲಿ, ಆ ಥರ ನಮ್ಮ ಮನಸ್ಸು ಅಲುಗಾಡ್ತಾ ಇರುತ್ತೆ, ಭಕ್ತಿ ಕೂಡ ಅಲುಗಾಡ್ತಾ ಇರುತ್ತೆ. ಪೂರ್ಣವಾಗಿ ಭಗವಂತನ ಅಧೀನ ಅಂತ ತಿಳಿಯೋಣವೋ ಅಥವಾ ನಮ್ದೊಂದು ಚೂರು ನಾವು ಮಾಡಿಕೊಳ್ಳಿಕ್ಕೆ ತಾಕತ್ತಿದೆ ನಂತರ ದೇವರು ಅಂತ ಆ ಥರ ಮಾಡುವವರು, ಅಥವಾ ಎಲ್ಲ ಗುಣಪೂರ್ಣ ಗುಣಪೂರ್ಣ ಅಂತ ಹೇಳ್ತಾರೆ ದೇವರನ್ನ, ಶ್ರೀಹರಿಯನ್ನ. ಪುರಾಣ ವಾಕ್ಯಗಳೆಲ್ಲ ಬೇರೆ ಬೇರೆ ವಾಕ್ಯಗಳೆಲ್ಲ ಕೇಳಿದಾಗ ಅಲ್ಲ ಅಂತ ಬರುವುದೆಲ್ಲ ಕೆಲವು ಬರ್ತಾ ಇರುತ್ತೆ. ರಾಮ ಬಂತಿವ ರಾಮನವಮಿ ತುಂಬಾ ಅತ್ತ ತುಂಬಾ ಅತ್ತ ಅಂತ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣ ನೋಡಿದಾಗ ವಿರಾಧ ರಾಕ್ಷಸ ಬರ್ತಾನೆ, ಸೀತಾದೇವಿಯನ್ನೇ ಹೊತ್ಕೊಂಡು ಹೋಗ್ತಾ ಇರ್ತಾನೆ, ಆಕೆಯನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಕರ್ಕೊಂಡು ಹೋಗ್ತಾ ಇದ್ರೆ ರಾಮಚಂದ್ರ ಲಕ್ಷ್ಮಣನ ಹೇಳ್ತಾನೆ, ಕಣ್ಣಲ್ಲಿ ನೀರು ಹಾಕೊಂಡು ನೋಡು ಸೀತನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಲಕ್ಷ್ಮಣ ಅಂತಾನೆ, ನೀನೇನು ಯಾರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೆ, ಅವನು ಹೊಡಿದ ಹಂಗೆ ನಡಿ ಹೊಡಿಯೋಣ ಅಂತ ಹೊಡೆದೆ. ರಾಮಚಂದ್ರ ಪಿಕ್ಚರೈಸೇಷನ್ ಹೇಗೆ ಬಂತು, ಅಯ್ಯೋ ರಾಮ ಆ ರಾಕ್ಷಸ ಹೊತ್ಕೊಂಡು ಹೋಗ್ತಾರೆ ಸುಮ್ಮನೆ ನೋಡ್ತಾ ಇದ್ದ ಅಂಬೋ ಬರುತ್ತಲ್ಲ, ಇವೆಲ್ಲ ನೋಡಿದಾಗ ಅಯ್ಯೋ ಈ ದೇವರೇನಾ ಅಂತ ಮತ್ತೆ ನಮ್ಮ ತಲೆಯಲ್ಲಿ ಬರ್ತಾ ಬರುತ್ತೆ. ಇವರೆಲ್ಲ ದೇವರೆಲ್ಲೇನು ಇಲ್ಲದಲ್ಲಿ ಹೇಳಿದ್ರೇನು ಈ ಎಲ್ಲ ಬರ್ತಾ ಇದ್ರೆ ಅದಕ್ಕೆ ನಾನಾ ರೀತಿಯಾದ ನಮ್ಮ ಪ್ರಶ್ನೆಗಳನ್ನೆಲ್ಲ ಕತ್ತರಿಸಿ ಅಂದ್ರೆ ಜ್ಞಾನದ ಖಡ್ಗದಿಂದ, ಇಲ್ಲ ಹರಿಯೇ ಸರ್ವೋತ್ತಮ, ಇವನು ಈ ತರ ಮಾಡಿದ್ದೆಲ್ಲ ಕೂಡ ನಾಟಕ, ಅವನೇ ಎಲ್ಲರಲ್ಲಿಂದ ಮಾಡಿಸಿದ್ದು, ಅವನೇ ರಕ್ಷಣೆ ಮಾಡಿದ್ದು, ಇದನ್ನ ಚೆನ್ನಾಗಿ ದೃಢವಾಗಿ ತಿಳಿದುಕೊಂಡಾಗ ನಮ್ಮಲ್ಲಿ ಭಕ್ತಿ ದೃಢವಾಗಿ ನಿಲ್ಲುತ್ತೆ. ಅದಕ್ಕೆ ಹೇಳುತ್ತಾರೆ ನಿಶ್ಚಲ ಭಕ್ತಿಯಲ್ಲಿ. ನಂತರ ನಿಶ್ಚಲ ಭಕ್ತಿಯಲ್ಲಿ ಅಂದರೆ ಒಬ್ಬರು ಹೇಳುತ್ತಾರೆ ನಿಶ್ಚಲರು ಯಾರು ಅಂದರೆ ವಾಯುದೇವರು. ಚಾಂಚಲ್ಯ ಇಲ್ಲದೆ ಜಗತ್ತಿನೆಲ್ಲ ಚರಣವರಣ ಕೊಡುವವರವರೇ, ಅವರ ಭಕ್ತಿಯಲ್ಲಿ ಚಾಂಚಲ್ಯ ಇಲ್ಲ, ಅದಕ್ಕೆ ವಾಯುದೇವರಿಗೆ ಹೆಸರು ನಿಶ್ಚಲ ಅಂತ. ಅಂಥ ನಿಶ್ಚಲ ಭಕ್ತಿಯಲ್ಲಿ ಅಂದರೆ ನಿಶ್ಚಲರಾದ ವಾಯುದೇವರ ಅನುಗ್ರಹ ಮಾಡಿದ ಭಕ್ತಿಯಲ್ಲಿ, ನಿಶ್ಚಲ ಭಕ್ತಿಯಲ್ಲಿ ಚಳಿ ಬಿಸಿಳು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ಅಂದರು. ಚಳಿ ಜಾಸ್ತಿ ಬಂತು, ಅಪ್ಪ ಏನು ಹಳ ಚಳಿ ಬಂತು ಅಂತ ಬೆಂಗಳೂರು ಬೇಕು ಅಂತ. ಹಾಗೆ ಬಿಸಿಲು ಕರ್ನೂಲು ಮಂತ್ರಾಲಯ ಶ್ರೀರಂಗ ಎಲ್ಲ ಕಡೆ ಬಿಸಿಲು ಓಡ್ತಾ ಇರ್ತೀವಿ, ಹಾಗೆ ಮೈ ಬೆನ್ನು ಎಲ್ಲ ಸುಟ್ಟೋಗ್ತಾ ಇರುತ್ತೆ, ಅಪ್ಪ ಏನು ಬಿಸಿಲು ಏನು ಬಿಸಿಲು ಅಂತ. ಅದರಲ್ಲಿ ಪವರ್ ಕಟ್ ಮತ್ತು ಕೊಡ್ತಾ ಇರ್ತಾರೆ, ವಿಶೇಷವಾಗಿ ನಮ್ಮ ಸಹಕಾರ ಕೊಡ್ತಾ ಇರ್ತಾರೆ. ಮೊನ್ನೆ ಶ್ರೀರಂಗಕ್ಕೆ ಹೋಗಿದ್ವಿ, 9 ದಿವಸ ಇನ್ನ ಸ್ಟಾರ್ಟಿಂಗ್ ಬಿಸಿಲೇ ಅದು, ಎಂಥ ಮೈ ತಲಿ ಎಲ್ಲ ಸುಟ್ಟೋಗ್ಬಿಡ್ತಾ ಇದೆ ಅಂಥದ್ದು. ಬಂದಾಗ ಬಾಯಿಯಿಂದ ಬರುವ ಸಹ ಏನು ಬಿಸಿಲೋ ಹೀಗೆ ಬಂತು, ಚಳಿ ಮಳೆ ಗಾಳಿಗಳ
ಇಲ್ಲಿ ನಿಂದಿಸದೆ ಅಂತಲ್ಲದೆ ನಿಂದಿಸುತ ಅಂತ ಹೇಳಿಕೊಂಡ್ರೆ ನಮ್ಗೆ ಸರಿ ಹೋಗುತ್ತೆ. ನಮ್ಮ ಪರಿಸ್ಥಿತಿ ಇವಾಗ ನಿಂದಿಸುತ ನಿತ್ಯದಲ್ಲಿ ಅಂತಿದೆ, ನಿಂದಿಸದೆ ನಿತ್ಯದಲ್ಲಿ ಅಂದರೆ ಅರ್ಥ ಯಾಕೆ ನಿಂದಿಸಬಾರದು ಅಂದ್ರೆ ಹೇಳ್ತಾರೆ, ಇದೆಲ್ಲ ನಿಯಾಮಕನಾದವ ಭಗವಂತ ಶ್ರೀಹರಿ ಅದರೊಳಗೆ ನಿಂತು ಆಯಾ ಅಭಿಮಾನಿಗಳೊಳಗೆ ನಿಂತು ಎಲ್ಲರಿಗೆ ಆಯಾ ಕಾಲದಲ್ಲಿ ಯಾರು ಯಾರಿಗೆ ಎಷ್ಟೆಷ್ಟು ಏನೇನು ಕೊಡಬೇಕೋ ಎಲ್ಲವನ್ನ ಅವನೇ ದಯಪಾಲಿಸ್ತಾ ಇದ್ದಾನೆ ಎಂಬುದು ತಿಳಿದು ಅವನೇ ಕೊಡ್ತಾ ಇದ್ದಾನೆ ಎಂಬುದು ತಿಳಿದು ಅದಾದ ಪ್ರಶ್ನೆ ಬರುತ್ತೆ, ಅವನೇ ಕೊಡ್ತಾ ಇದ್ದಾನೆ ಅದಕ್ಕೆ ಬೈಕುಂತ ಇದ್ದೀರಿ, ಯಾಕೆ ಕೊಟ್ಟ ಯಾಕೆ ಕೊಟ್ಟ ಅಂತೇಳಿ. ಇದು ಬಂತು ಅದು ಬಂತು ಅಂತ ಬೈಕೊಂಡಿಲ್ಲ, ಅವನ ದೇವರ ಹತ್ರೇ ಕೂತು ಬೈತಾ ಇದ್ದೀವಿ, ಯಾಕಪ್ಪ ಕೊಟ್ಟಿಯ ಅಂತ. ಅದಕ್ಕೂ ಉತ್ತರ ಕೊಟ್ಟರು, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಇದು ಬಂದರೆ ಅದು ಏನು ಕೊಟ್ಟರು ಕೂಡ ನನ್ನ ಒಳ್ಳೆಯದಕ್ಕಾಗಿ ಕೊಡತಾ ಇದ್ದಾನೆ, ಪರಿಹಾರ ಮಾಡುತ್ತಾನೆ ಎಂಬುದನ್ನು ಬಂದರೆ ಅವಾಗೆ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದೊಳಿಹ ಗಂಧವೇ ಸುಗಂಧವು. ಭೂಮಿ ಭೂಮಿಗೆ ಇರುವ ಗುಣವೇ ಗಂಧ, ಧರ್ಮ ಅಸಾಧಾರಣ ಧರ್ಮ ಗಂಧವತ್ವ ಅದನ್ನು ಹೇಳ್ತಾ ಇದ್ದಾರೆ. ನೆಲದೊಳಿಹ ಗಂಧವೇ ಸುಗಂಧವು, ನೀರಿನಲ್ಲಿ ಇರುವುದೇ ರಸ, ಜಲವೇ ರಸ, ರೂಪವೇ ಸುದೀಪವು, ತೇಜಸ್ಸು ಏನಿದೆ ಅದೇ ದೀಪ ಅಂತ. ನಂತರ ಎಲರೂ ಚಾಮರ, ಗಾಳಿ ವಾಯುವಿನ ಗಾಳಿ ಬೀಸೋದು ಅದೇ ಚಾಮರ. ಶಬ್ದ ವಾದ್ಯಗಳು, ಇಡೀ ಆಕಾಶದ ಗುಣವೇ ಶಬ್ದ, ಅದನ್ನು ವಾದ್ಯ ಅಂತ ದೇವರಿಗೆ ಅರ್ಪಿಸಲು ಅನಿವಾ ಅಂದರು. ಇದು ನಾವು ಎಂದೂ ಜೀವನದಲ್ಲಿ ಮಾಡಿರಲ್ಲ, ಪಾರಾಯಣ ಮಾಡಿದ್ದು ಏಕಾಂತದಲ್ಲಿ ಕೂತು ಇದು ನನಗೆ ಅರ್ಪಿತ ಅಂದ ಒಂದು ಕ್ಷಣದಲ್ಲಿ ನಾವು ಒಂದೇ ಅಂದಿರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಇಷ್ಟು ಇದೊಂದು ಪೂಜಾ. ಈ ಪೂಜಾ ಮಾಡಬೇಕಾದರೆ ಇಲ್ಲಿ ಆಯಾ ಭೂತಗಳು ಅಲ್ಲಿರುವ ಗುಣ ಅದನ್ನ ದೇವರಿಗೆ ಪೂಜಾ ಅಂತ ಅರ್ಪಣೆ ಮಾಡಬೇಕಾದ್ರೆ ಮನಸ್ಸು ದೇವರಲ್ಲಿ ಇರಬೇಕಾ ಇಲ್ವಾ? ಮನಸ್ಸು ದೇವರಲ್ಲಿ ಇಲ್ಲದಿದ್ರೆ ಈ ಪೂಜಾ ಮಾಡುವುದೇ ಅಸಾಧ್ಯ. ಅದಕ್ಕೆ ಈ ಪೂಜಾ ಮೊದಲು ಮಾಡಿ ಮುಗಿಸಿಬಿಡಿ, ದೊಡ್ಡ ಪೂಜಾ ಕೊಡ್ತಾ ಇದ್ದಾರೆ ಪಟ್ಟಿ. ಇದನ್ನು ಮಾಡಿಬಿಟ್ರೆ ಭಗವಂತ ಪ್ರೀತನಾಗ್ತಾನೆ, ನಂತರ ಹೊರಗೆ ಕಾಣುವಂತಹ ಪೂಜಾ ಏನು ಬೇಕಾದರೂ ಮಾಡಿ. ಅದರಲ್ಲೂ ಕೂಡ ಏನು ಕಾರ್ಯಕ್ರಮ ಆಗುತ್ತೆ, ಪದಾರ್ಥಗಳು ತರ್ತೀರಾ ಮಾಡುತ್ತೀರಾ, ಎಲ್ಲದರಲ್ಲೂ ಪ್ರತಿ ಕ್ಷಣದಲ್ಲೂ ದೇವರನ್ನೇ ನೆನೆಯಲಿಕ್ಕೆ ಪ್ರಯತ್ನವಾದರೂ ಮಾಡಿ. ಸರಿ, ಹಾಗಾದರೆ ಇಷ್ಟಂತೂ ಅರ್ಥ ಆಯಿತು. ನೆಲದಲಿಹ ಗಂಧವೇ ಸುಗಂಧ ದೇವರಿಗೆ ಅಂತ ಅರ್ಪಣೆ ಮಾಡಬೇಕು ಅಂದರು. ಆಯಿತು, ಪುಸ್ತಕ ಅರ್ಥ ಆಯಿತು, ಪ್ರವಚನ ಆದ ಕೂಡಲೇ ಶುರು ಮಾಡಿದ್ವಿ. ನೆಲದಲ್ಲಿ ಗಂಧ ಇದೆ, ಕೃಷ್ಣ ನಿನ ಗಂಧ ಅಂತ ಕೊಟ್ಟು ಸರಿಯಾ ಅಂತ ಕೇಳ್ತಾರೆ. ಅಷ್ಟೇ ಬೇಡ, ಚೂರು ಒಳಗೆ ಹೋಗ್ಬೇಕು ಅದನ್ನೇ ಹೇಳ್ತಾರೆ. ಏನದು? ಗಂಧ ಇದೆ ನೆಲದಲ್ಲಿ, ಗಂಧ ಇದೆ. ಆ ಗಂಧ ಎಂಥದ್ದು ಅಂದ್ರೆ ಪ್ರಾಕೃತ ಗಂಧ. ಭೂಮಿ ಪ್ರಕೃತಿಗೆ ಸಂಬಂಧಪಟ್ಟದ್ದೇ ತತ್ವ, ಅದರಲ್ಲಿರುವ ಗಂಧ ಪ್ರಕೃತಿಗೆ ಸಂಬಂಧಪಟ್ಟದ್ದೇ. ಆ ದೇವ ಎಂಥವ? ಅಪ್ರಾಕೃತ ಮೂರ್ತಿ. ಅಪ್ರಾಕೃತ ಮೂರ್ತಿಗೆ ಪ್ರಾಕೃತ ಗಂಧ ಕೊಡಬಹುದು? ಗೋಪಾಲದಾಸರು ಕೇಳುತ್ತಾರೆ. ಅಪ್ರಾಕೃತ ಮಹಿಮಗೆ ಪ್ರಾಕೃತ ಗಂಧವೇ, ಅಪ್ರಾಕೃತ ಮಹಿಮಗೆ ಪ್ರಾಕೃತೋದಕವೇ? ಪ್ರಶ್ನೆ ಮಾಡುತ್ತಾರೆ. ಹಾಗಾದರೆ ನೆಲದೊಳಿಹ ಗಂಧವೇ ಸುಗಂಧವು ಅಂದರೆ ನೆಲದಲ್ಲಿ ಗಂಧ ಇದೆ, ಆ ಗಂಧದೊಳಗೆ ಭಗವದ್ ರೂಪಗಳು ನಿಂತಿವೆ, ಗಂಧದಲ್ಲಿ ಆ ಭೂಮಿಗೆ ಗಂಧ, ಆ ಗಂಧದಲ್ಲಿ ಆ ಧರ್ಮವನ್ನು ಉಂಟು ಮಾಡುವಂತ ಅದಕ್ಕೆ ಅಸ್ತಿತ್ವ ಕೊಡತಕ್ಕಂಥ ಭಗವದ್ ರೂಪಗಳಿವೆ, ಆ ಭಗವದ್ ರೂಪಗಳನ್ನ ದೇವರಿಗೆ ಸ್ವಾಮಿ ನಿನಗರ್ಪಿತ, ಇದು ನಿನಗೆ ಗಂಧ. ಒಂದೇ ಒಂದು ರೂಲ್ ಅದು. ಏನದು ಅಂದ್ರೆ ಎಲ್ಲೆಲ್ಲಿ ಏನೇನು ದೇವರಿಗೆ ಕೊಡ್ಲಿಕ್ಕೆ ಹೋಗ್ತೇವೋ ಅಲ್ಲಲ್ಲಿರುವ ಅವನ ರೂಪಗಳನ್ನೇ ಕೊಡಬೇಕಷ್ಟೇ ಹೊರತು ಪದಾರ್ಥವನ್ನೇ ಡೈರೆಕ್ಟ್ ಆಗಿ ದೇವರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಆ ಪದಾರ್ಥ ಕೊಡಬಾರದ ಅಂದ್ರೆ ಪದಾರ್ಥ ದೇವರ ಅಧೀನ ಅಂತ ಚಿಂತನೆ ಮಾಡುತ್ತಾ ಅದರೊಳಗಿರುವ ರೂಪಗಳನ್ನೇ ದೇವರಿಗೆ ಕೊಡಬೇಕು. ಹಾಗಾದರೆ ನೆಲದೊಳಗೆ ಗಂಧ, ಅದರೊಳಗಿರುವ ಭಗವದ್ ರೂಪಗಳೇ ದೇವರಿಗೆ ಗಂಧ. ಹಾಗೆ ಜಲದಲ್ಲಿರುವ ಭಗವದ್ ರೂಪಗಳೇ ರಸ ರೂಪಗಳೇ ದೇವರಿಗೆ ರಸ. ರೂಪದಲ್ಲಿರುವ ಅಂದರೆ ತೇಜಸ್ಸಿನಲ್ಲಿರುವ ಭಗವದ್ ರೂಪಗಳೇ ದೇವರ ರೂಪಕ್ಕೆ ದೀಪ. ಎಲ್ಲರೂ ಚಾಮರ, ಗಾಳಿಯಲ್ಲಿರತಕ್ಕಂಥ ಅಸ್ಪರ್ಶ ಗುಣ ಅಲ್ಲಿ ಭಗವದ್ ರೂಪಗಳೇನಿವೆ ಅದೇ ದೇವರಿಗೆ ಚಾಮರ. ಶಬ್ದದಲ್ಲಿ ಅಂದರೆ ಆಕಾಶದ ಗುಣ ಶಬ್ದ,
ಶಬ್ದದೊಳಗಿರತಕ್ಕಂಥ ಭಗವದ್ ರೂಪಗಳನ್ನ ವಾದ್ಯ ಅಂತ ಕೊಡಬೇಕು. ಯಾವ ರೂಪಕ್ಕೆ ಕೊಡಬೇಕು ಅಂತ ಮೊದಲೇ ಹೇಳಿದರಲ್ಲ, ಮನದಲ್ಲಿ ನೆಲಗುಳಿಸಿ. ಮನದಲ್ಲಿ ಬಿಂಬಮೂರ್ತಿಯನ್ನು ನೆಲಗುಳಿಸೋದು ಸರಿ, ಇನ್ನೇನಾದರೂ ವಿಶೇಷ ಉಂಟಾ ಅಂದ್ರೆ, ಇದೆಲ್ಲ ಆಕಾಶ ಭೂಮಿ ಎಲ್ಲೆಲ್ಲಿ ವ್ಯಾಪಿಸಿದೆ, ಎಲ್ಲಾ ಕಡೆ ವ್ಯಾಪಿಸಿದೆ. ಎಲ್ಲೆಲ್ಲಿ ಯಾವ ಯಾವ ರೂಪ ನಿಂತಿದೆಯೋ ಆ ಎಲ್ಲಾ ರೂಪಗಳು ಕೂಡ ನೋಡಿ, ಇಲ್ಲಿ ಸ್ವಲ್ಪ ಎಡವೋದು ಎಲ್ಲಿ ಅಂದ್ರೆ, ಇಡೀ ಜಗತ್ತಿನಲ್ಲಿ ಭಗವದ್ ರೂಪಗಳು ನಿಂತಿವೆ. ಆ ರೂಪಗಳಿಗೆಲ್ಲ ಇದು ಪೂಜೆ ಆಗಲಿ ಅಂತ ಹೇಳೋ ಅಧಿಕಾರ ನಮಗಿಲ್ಲ, ಅಧಿಕಾರ ನಮಗಿಲ್ಲ. ಆದರೆ ಮಾಡದೆ ಬಿಡಬಾರ್ದು. ಹೇಗೆ? ಅದನ್ನೇ ಹೇಳಿಕೊಟ್ಟಿದ್ದು. ಇಡೀ ಜಗತ್ತಿನಲ್ಲಿರುವ ಸಕಲ ಸಜ್ಜನರಲ್ಲಿ, ಒಳ್ಳೆ ಕಾವಿಗಳಲ್ಲಿ ಇರತಕ್ಕ ಭಗವದ್ ರೂಪಗಳೆಲ್ಲ ವಿರಾಟ್ ರೂಪದಲ್ಲಿ, ವಿರಾಟ್ ರೂಪವನ್ನ ಪರಮಗುರು ಬಿಂಬ, ಗುರುಬಿಂಬ, ಪ್ರತಿಬಿಂಬ ಮತ್ತು ನಮ್ಮ ಬಿಂಬದಲ್ಲಿ ಕೂಡಿಸಿದಾಗ ಬಿಂಬನಿಗೆ ಚಿಂತನೆ ಮಾಡಿದರೆ ಎಲ್ಲಾ ಕಡೆ ಇರೋ ಭಗವದ್ ರೂಪಕ್ಕೆ ಹೋಗಿದೆ. ಈಸಿ ಟೆಕ್ನಿಕ್ ಹೇಳಿಕೊಡ್ತಾ ಇದ್ದಾರೆ. ದೇವತೆಗಳು ಮಾಡಬೇಕಾಗಿದ್ದು ನಾವು ಮಾಡಬಾರದು, ನಾವು ಮಾಡಬೇಕಾಗಿದ್ದು ಬಿಡಬಾರದು. ನಮ್ಮ ಬಿಂಬನಲ್ಲೇ ಎಲ್ಲ ಇದ್ದಾರೆ ಎಂದು ತಿಳಿದು ಇಲ್ಲಿ ಅರ್ಪಣೆ ಮಾಡಿದರೆ ಅಲ್ಲಿ ಎಲ್ಲರಿಗೂ ಸೇರುತ್ತೆ. ಈ ಕ್ರಮದಲ್ಲಿ ಕೊಡಬೇಕಷ್ಟೇ ಹೊರತು ಅಲ್ಲಲ್ಲಿ ಹೋಗಿ ಆರತಿ ಯಾವುದು. ಹೋಗುದು ಬಾಯಿಂದ ಹೇಳಲೇಬೇಕು, ಇದ್ರು ಕೂಡ ನಮಗೆ ಮರ್ತು ಹೋಗುದ್ದ ಅದು ಇದೆ. ಇದ್ರು ಕೂಡ ನಾವು ನೆನೆಸಿದ್ರೆ ನಮಗೆ ಇದ್ದಂತೆ. ನಾವು ಈ ಲೈನಿಗೆ ಬರ್ಲಿಕ್ಕೆ ಮುಂಚೆ ಕೂಡ ದೇವರಿದ್ದೇ ಇದ್ರಲ್ಲ, ಹಾಗೆ ನಾವು ಮಾಡಿದ್ದೆಲ್ಲ ಹಾಗೆ ಹೋಯ್ತಾ ಅಂತ ಹೋಗಿರಲ್ಲ. ಈಗ ಮಾತ್ರ ಸ್ವಾಮಿ ಸ್ವೀಕಾರ ಮಾಡಿದ್ರು, ಜ್ಞಾನಪೂರ್ವಕ ಮಾಡಿದ್ದನ್ನು ಮಾತ್ರ ಸ್ವೀಕಾರ ಮಾಡಿ. ಆಗ ಮೊದಲು ತಾನು ಸ್ವೀಕಾರ ಮಾಡಿದ್ರು ಫಲ ಕೊಡದೆ ಇಟ್ಟು ಸಾಕಿಟ್ಟಿರ್ತಾನಲ್ಲ, ಈಗ ಜ್ಞಾನಪೂರ್ವಕ ಮಾಡಿಸಿ ಫಲ ಕೊಡತಾನೆ. ಅದರಿಂದ ದೇವರ ರೂಪ ಇರುವುದಲ್ಲ, ದೇವರ ರೂಪ ಇದ್ರೂ ಕೂಡ ಅದರ ಜ್ಞಾನಪೂರ್ವಕ ನೆನಪು ನಮಗೆ ಭಯ. ಇನ್ನೊಂದು ಸಂಶಯ, ಯಾವಾಗೂ ಪತ್ಯಂ ದೊರಕದಂತ ಹೇಳಲೇಬೇಕಾ ಅಂತಂದ್ರೆ, ಬೆಳಗ್ಗೊಮ್ಮೆ ಸಾಯಂಕಾಲ ನಂತರ ಕೊನೆಗೊಮ್ಮೆ ಹೇಳಿದ್ರೆ ಸಾಕು, ಎಲ್ಲವೂ ಅವರ ಮೂಲಕವೇ ಅಂತ ಹೇಳ್ತಾ ಚಿಂತನೆ ಮಾಡ್ಕೊಂಡ್ರೆ ಸಾಕು. ಹೌದು ಅಷ್ಟೇ ಅಷ್ಟೇ ಚಿಂತನೆ ಮಾಡ್ಬಿಟ್ಟಿರ್ತೀವಲ್ಲ ಬೆಳಿಗ್ಗೆ, ಅಂದ್ರೆ ಆ ಎಲ್ಲ ಬಿಂಬಗಳನ್ನ ನಮ್ ಬಿಂಬನೆಲ್ಲ ಐಕ್ಯ ಆಗಿರ್ತಾರೆ, ಎಲ್ಲ ದೇವರ ಎಲ್ಲ ಪರಮಗುರು ಹಂಗಾದಾಗ ಆ ಗುರು ಪ್ರತಿಬಿಂಬ, ಗುರು ಬಿಂಬ, ಪರಮಗುರು ಬಿಂಬನೂ ಬಂದಿರ್ತಲ್ಲ, ಎಲ್ಲ ಎಲ್ಲ ಒಬ್ಬನೇ. ಆದ್ರಿಂದ ಐಕ್ಯ ಅನ್ನೋದು ಏನು ಬೇಕು 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 ಐಕ್ಯ ಅಂತ ಅನ್ಕೊಂಡಾಗ ನಾವು ಕೃಷ್ಣಾರ್ಪಣ ಅಂತ ಅಂದ್ಬಿಟ್ರೆ ಅದೆಲ್ಲಾನು ಬರುತ್ತಾ ಅದ್ರಲ್ಲಿ ಬಂದೇ ಬರುತ್ತೆ. ಕೃಷ್ಣಾರ್ಪಣ ಅನ್ನುವಾಗ ಈ ತರ ಇದೆ ಅಂತ ನೆನೆಸ್ಕೊಳ್ಳಿ. ಇವನೇ ಸರ್ವತ್ರ ಇದ್ದಾನೆ, ಇವನ ಮೂಲಕ ಎಲ್ಲ ಕಡೆ ಹೋಗ್ತಾ ಇದೆ ನೆನೆಸ್ಕೊಂಡ್ರೆ. ಈ ರೀತಿಯಲ್ಲಿ ಅರ್ಪಿಸಲು ಒಲಿವಾ ಅಂದ್ರು. ಒಲಿವಾ ಅಂದ್ರೆ ಹೇಳ್ತಾ ಇದ್ದಾರೆ, ಭಗವಂತ ಅಲ್ಲಲ್ಲಿ ಯಾವ ಯಾವ ರೀತಿಯಲ್ಲಿ ಅದ್ಭುತವಾಗಿರತಕ್ಕಂಥ ಜ್ಞಾನ ನಮಗೆ ಬರಬೇಕೋ ಅದನ್ನ ಕೊಟ್ಟು ಕೊಟ್ಟು ಒಲಿವಾ. ಈಗ ಚೂರಿದೆ ಜ್ಞಾನ, ಇನ್ನು ಸ್ವಲ್ಪ ಜಾಸ್ತಿ, ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟು 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 ನಮಗೆ ಈ ಜನ್ಮಕ್ಕೆ ನಮ್ಮ ಕರ್ಮಾನುಸಾರ ಎಷ್ಟೆಷ್ಟು ಬರಬೇಕೋ ಅಷ್ಟಷ್ಟು ಅನುಗ್ರಹ ಮಾಡಿ ಒಲಿಯುವ ಅಷ್ಟೇ ಹೊರತು ಇನ್ನೊಂದಲ್ಲ. ಅಂದ್ರೆ ಇವತ್ತೇ ಈ ಜನ್ಮದಲ್ಲಿ ಎಲ್ಲ ಕೊಟ್ಬಿಡ್ತಾನೋ ಅಂತಿಲ್ಲ, ಯಾವುದು ಕೊಡಲ್ಲ ಅಂತಿಲ್ಲ, ಎಷ್ಟೆಷ್ಟು ಕೊಡಬೇಕೋ ಅಷ್ಟಷ್ಟು ಕೊಟ್ಟೇ ಕೊಡ್ತಾನೆ, ಅದು ಕ್ರಮ ಪ್ರಕಾರ ಕೊಡ್ತಾನೆ. ಈ ತರ ಚಿಂತನೆ ಮಾಡಿಸಿ ಮಾಡಿಸಿ ಕೊಡ್ತಾನೆ, ಯಾವಾಗ ಯಾವಾಗ ಕೊಡಬೇಕೋ ಅವಾಗ ಕೊಡುತ್ತಾನೆ. ಕೆಲವೊಂದ್ಸಲ ಪೂರ್ಣ ಕೊಟ್ಟಿರ್ತಾನೆ, ಒಂದು ವಾರ ಇಡೀ ಹಾಗೆ ನಡೀತಾ ಇರುತ್ತೆ, ಅಲ್ಲೇ ಅದೇ ಲೋಕದಲ್ಲೇ ಇರ್ತೇವೆ. ಇನ್ನೊಂದ್ಸಲ ಏನೂ ಇರಲ್ಲ, ಇದು ಬಿಸಾಡಿರ್ತಾನೆ. ಏನು ಮಾಡಿದ್ರು ಸರಿಯಪ್ಪ, ಒಗಿಲಿಕ್ಕೆ ಬಟ್ಟೆ ಕೊಟ್ಟಿದ್ವಿ ಅದಕ್ಕೆ ಅವನಿಗೆ, ಅವನ ಮೇಲೆ ಕೆಬ್ಸಿದ್ರೆ ಮೇಳತ್ತೆ, ಕಡಗ ಹಾಕೊಡಿದ್ರೆ ಕಡಗ ಬೀಳತ್ತೆ. ಅದು ನಾವು ಹುಡುಕಾನಲ್ಲ ಎಬ್ಬಸ್ತಾನಲ್ಲ ಅಂತ ಅವೆಲ್ಲ ನೋಡಬಾರದು. ಏನ್ ನೋಡಬೇಕು, ಕೊನೆಗೆ ಶುದ್ಧ ಆಗಿ ಬಂತಾ ಇಲ್ಲ ಅಂತ ನೋಡಬೇಕಷ್ಟೆ. ಹೌದಾ?
ಅದೇ ತರ ಸ್ವಾಮಿ ಕೊಟ್ಟಾಗ ಈ ಸಾಧನೆ ಮಾಡಿಸುವಾಗ ತನ್ನ ಚಿಂತನೆ ವಿಶೇಷ ಉನ್ನತ ಮಟ್ಟದಲ್ಲಿ ಕೊಡ್ತಾನೆ, ಅಥವಾ ಕಡಾಗಿ ಏನಿಲ್ಲದೆ ಮಾಮೂಲು ರೋಡ್ ನಲ್ಲಿ ಹೋಗೋರ್ಗಿಂತ ಅಧ್ವಾನವಾಗಿ 12 ಗಂಟೆಗೆ ಹೋಗಿಸಿ ಎಲ್ಲ ಮಾಡ್ತಾ ಇರ್ತಾನೆ, ಏನು ಬೇಕಾದ್ರೂ ಮಾಡ್ತಾ ಇರ್ತಾನೆ. ದುಃಖವೂ ಕೊಡ್ತಾನೆ, ಅಯ್ಯೋ ಆಯ್ತಲ್ಲ ಹೀಗೆ ಅಂತ ಪಶ್ಚಾತ್ತಾಪವೂ ಕೊಡ್ತಾನೆ. ಎಲ್ಲಾ ಮಾಡ್ತಾ ಒಗದು 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 ಏನು ಮಾಡ್ತಾನೆ ಅಂದ್ರೆ, ದೇವರ ಚಿಂತನೆ ಬರಲಿಕ್ಕೆ ಅಡ್ಡಿಯಾದ ಏನೇನು ದೋಷಗಳಿವೆ ಕಳಿತಾ ಕಳಿತಾ ಬರ್ತಾನೆ. ಅವಾಗ ಮನಸ್ಸು ತನಾಗಿ ತನಾಗಿ ದೇವರತ್ರೇ ಹೋಗ್ತಾ ಬರುತ್ತೆ. ಬೇರೆದು ಬೇಡಪ್ಪ ಅಂತ ಮನಸ್ಸು ಸಂತೋಷವಾಗಿ ದೇವರಲ್ಲೇ ಇರುವಂತೆ ಆಗುತ್ತೆ. ಆ ರೀತಿ ಈ ಚಿಂತನೆಗಳನ್ನು ಮಾಡಿ ನಮ್ಮಲ್ಲಿಗೆ ಶ್ರೀ ಕೃಷ್ಣಾರ್ಪಣಮಸ್ತು. ಅಲ್ಪಾರಂಭ ಕ್ಷೇಮಕರ.